ಸುರೇಶ್ ಕುಮಾರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಏನೊಂದು ಮಾಧ್ಯಮದಲ್ಲಿ ಒಂದು ಪ್ರಕಟ ಆಗ್ತಿತ್ತು ನಿಮ್ಗೆ ಎಸ್ ಎಲ್ ಸಿ ಪಿ ಪರೀಕ್ಷೆ ನಡೆಯೋದೇ ಡೌಟು ಅಥವಾ ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅವರು ಏನು ಹೇಳಿದಾರೆ ನನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡದ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಅವರು ಲೈಕ್ ಮಾಡಿ ಸುರೇಶ್ ಕುಮಾರ್ ಅವರು ಇವತ್ತು ಮಾಧ್ಯಮ ಪ್ರಕಟಣೆಯಲ್ಲಿ ಏನ್ ಹೇಳಿದ್ರು ಅಂತ ತಿಳಿಸ್ಕೊಡ್ತೀನಿ ಇವಾಗ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋನ ಪೂರ್ತಿ ಕೊಂಡ್ ನೋಡ್ತಾ ಹೋಗಿ ಇವಾಗ ಮೊದಲೇದಾಗ ಏನ್ ಹೇಳ್ತಾರೆ ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ನ ಯಾಕೆ ಪೋಸ್ಟ್ಪೋನ್ ಮಾಡಿದ್ವಿ ಅಂದರೆ ಒಂದು ಕೊರೋನಾ ಕೇಸಸ್ ಇವಾಗ ಜಾಸ್ತಿ ಬರ್ತಿತ್ತು ಇವಾಗ ಈ ಸಿಚುಷನ್ ಒಂದು ಎಕ್ಸಾಮ್ ನಡ್ಸೋಕ್ಕಾಗಲ್ಲ ಆ ಕಾರಣದಿಂದಾಗಿ ನಾವು ಏನು ಮಾಡಿದ್ವಿ ಅಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ನ ಒಂದು ಪೋಸ್ಟ್ಪೋನ್ ಮಾಡಿದ್ವಿ ಅಂತ ಹೇಳಿದರೆ ಮತ್ತೆ ಇನ್ನೊಂದು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ರೆ ಸಾಕಷ್ಟು ಮಾಧ್ಯಮಗಳಲ್ಲಿ ಒಂದು ಪ್ರಕಟ ಆಗ್ತಿದೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ ಈ ವರ್ಷ ನಡೆಯೋದೇ ಇಲ್ಲ ನಡೆಯೋದೇ ಡೌಟು ಇದ್ರ ಬಗ್ಗೆ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅವರು ಸುರೇಶ್ ಕುಮಾರ್ ಅವರು ಏನಂತ ಹೇಳಿದ್ರೆ ಕೆಲವು ಮಾಧ್ಯಮಗಳು ಈ ಥರ ಒಂದು ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ ನಾವು ಇದುವರೆಗೂ ಯಾವುದೇ ಒಂದು ಎಕ್ಸಾಮ್ ಕ್ಯಾನ್ಸಲೇಷನ್ ಬಗ್ಗೆ ಒಂದು ನಿರ್ಧಾರವನ್ನು

ಮತ್ತೆ ಇನ್ನೊಂದು ಹೇಳಿದರೆ ಮುಂದಿನ ದಿನಗಳಲ್ಲಿ ನಾವು ಏನೊಂದು ನಿರ್ಧಾರ ತಗೋತೀವಿ ಅದು ಸ್ಟೂಡೆಂಟ್ಸ್ ಗಳ ಭವಿಷ್ಯನ ತಿಂಕ್ ಮಾಡಿ ಒಂದು ನಿರ್ಧಾರನ ತಗೋತೀವಿ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಅವ್ರು ಹೇಳಿದ್ರು ಅಂದರೆ ಅವರು ಓದಿನ ಬಗ್ಗೆ ಗಮನ ನೀಡಿ ಎಲ್ಲಾ ವಿದ್ಯಾರ್ಥಿಗಳು ಇದು ನ್ಯೂಸ್ ಗಳ ತಲೆ ಕೊಡಬೇಡಿ ಅಂತ ಕೂಡ ತಿಳ್ಸ್ಕೊಡಿದ್ರೆ ಇಷ್ಟೊಂದು ಸುರೇಶ್ ಕುಮಾರ್ ಅವರು ಇವತ್ತು ಬೆಂಗಳೂರು ಒಂದು ಮಾಧ್ಯಮ ಪ್ರಕರಣ ತಿಳಿಸಿಕೊಡಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮತ್ತು ಚಾನಲ್ಗೆ ಮೋರ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ಯಾಲೆಂಟ್ ನೀಟ್ ಎಕ್ಸಾಮ್ ನ ಅಂತ ಇದ್ದೀರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇದು ನರ್ಚರ್ ಬ್ಯಾಚ್ ಅಂತ ಒಂದು ಸ್ಟಾರ್ಟ್ ಆಗ್ತದೆ ಯಾರೊಂದು ನೀಟ್ ಎಕ್ಸಾಮ್ ನ ಟ್ವೆಂಟಿ ಟ್ವೆಂಟಿ ತ್ರೀ ಬರೀಬೇಕು ಅಂತ ಇದ್ರಲ್ಲ ಅಂತವರಿಗೆ ನೆಕ್ಸ್ಟ್ ಒಂದು ಬ್ಯಾಚ್ ಯಾವುದು ಅಂದ್ರೆ ಲೆಜೆಂಡ್ಸ್ ಬ್ಯಾಚ್ ಅಂತ ಇದು ಕೂಡ ನೀಟ್ ಎಕ್ಸಾಮ್ ಯಾರು ಟ್ವೆಂಟಿ ಟ್ವೆಂಟಿ ತ್ರೀ ಬರುತ್ತಿರಲ್ಲ ಅವ್ರಿಗೆ ಇದು ಇಲ್ಲಿ ಏನೊಂದು ಡಿಸ್ಪ್ಲೇ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಅನ್ನ ಅಕೆಡೆಮಿಲಿ ಟಾಪ್ ಎಜುಕೇಟರ್ಸ್ ಆಗಿರ್ತಾರೆ ಈ ಒಂದು ಬ್ಯಾಚ್ ಎಲ್ಲ ನಿಮ್ಗೆ ಯಾವಾಗ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಆಗ್ತಿದೆ ನೆಕ್ಸ್ಟ್ ಒಂದು ಬ್ಯಾಚ್ ಬಂದ್ಬಿಟ್ಟು ನಿಮಗೆ ಏಮ್ ನೀಟ್ ಟ್ವೆಂಟಿ ಟು ಅಂತ ಇದು ಕೂಡ ನಿಮಗೆ ಬ್ಯಾಚ್ ನೈನ್ಟೀನ್ ಮೇ ಸ್ಟಾರ್ಟ್ ಆಗ್ತಿದೆ ಇವರೆಲ್ಲ ಕೂಡ ಟಾಪ್ ಎಜುಕೇಟರ್ ಆಗಿರ್ತಾರೆ ಅನ್ನ ಕೆಲವು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನೀವು ನೋಡಬಹುದು ಅನ್ನ ಅಕೆಮಿಲಿ ಎರಡು ಥರ ಸಬ್ಸ್ಕ್ರಿಪ್ಷನ್ ಇರುತ್ತೆ ಪ್ಲಸ್ ಮತ್ತು ಐಕಾನಿಕು ನೀವು ಏನಾದರೂ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಏನು ಬೆನಿಫಿಟ್ ಅಂದರೆ ಇವಾಗ ಯಾರೊಂದು ನೀಟ್ ಎಸಾಮ್ ಮೆಡಿಕಲ್ ಮೆಡಿಕಲ್ನ ಮಾಡ್ತಾ ಇದ್ರಲ್ಲ ಅಂತ ಸ್ಟೂಡೆಂಟ್ಸ್ ನಿಮಗೆ ಮೆಂಟರ್ ಆಗಿ ಬರ್ತಾರೆ ಅವರು ನಿಮಗೆ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಎಸಾಮ್ನ ಯಾವ ರೀತಿ ಫೇಸ್ ಮಾಡಬೇಕು ಅಂತ ನಿಮ್ಮ ಒಬ್ಬರ ಸ್ಟೂಡೆಂಟ್ಸ್ಗೆ ಗೈಡೆನ್ಸ್ನ ಮಾಡ್ತಾರೆ ನಿಮ್ಗೆ ಏನಾದ್ರು ಲೋನ್ ಬೇಕು ಅಂದ್ರೂ ಕೂಡ ಅನ್ ಅಕೆಡೆಮಿಯಲ್ಲೇ ಕೊಡ್ತಾರೆ ನೀವು ನೆಕ್ಸ್ಟ್ ಏನಂದ್ರೆ ಅನ್ ಅಕಡೆಮಿ ಕಾಂಪ್ಯಾಕ್ಟ್ ಟೆಸ್ಟ್ ಅಂತ ನಡೆಸ್ತಾರೆ ಇಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಏನು ಮಾಡ್ತಾರೆ ಫ್ರೀ ಆಗಿ ನೀಟ್ ಕೋಚಿಂಗ್ ಕೂಡ ಕೊಡ್ತಾರೆ